ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಕಬ್ಬು ನಾಟಿಯಾದ ಒಂದು ತಿಂಗಳಲ್ಲಿ ಮಾಡುವ ಹೊಸ ಪದ್ಧತಿ ಅಂತ ಒಂದು ವಿಡಿಯೋ ಹಾಕ್ಯಂಡ್ರಿ. ಆ ವಿಡಿಯೋ ನೋಡಿಬಿಟ್ಟ ಶಿವು ಮಗ್ದುಮ್ ಅಂತ ಅವರೊಂದು ಕಮೆಂಟ್ ಮಾಡ್ಯಾರ್ರಿ. ಸರ್ ನಮಸ್ಕಾರ. ಆ ಕಮೆಂಟ್ದಾಗ ಕೇಳ್ಯಾರು, ಹಚ್ಚಿದ ಕಬ್ಬ ತೆಗೆದು ಬ್ಯಾರೆ ಜಾಗದಾಗ ಹಚ್ಚರ ಮರಿ ಒಡಿತಾವನ್ರಿ ಸರ್ ಅಂತ ಒಂದು ಕಮೆಂಟ್ ಮಾಡ್ಯಾರ್ರಿ. ನಾ ಅದನ್ನೆಲ್ಲ ಮಾಡಿಬಿಟ್ಟು ಆ ವಿಡಿಯೋ ಮಾಡೇನ್ರಿ ಸರ್. ನನಗೆ ಗೊತ್ತಿದ್ದ ವಿಷಯ ಐತಿ, ಮರಿ ಒಡಿತಾವ. ಮರಿ ಯಾಕೆ ಒಡಿದಿಲ್ಲ, ಹೆಚ್ಚಿನ ಪ್ರಮಾಣದಾಗ ಮರಿ ಒಡಿತಾವ್ರಿ. ಅದನ್ನು ನಿಮಗೆ ಲೈವ್ ಪ್ರೂಫ್ ತೋರಿಸ್ತೇನೆ ರೀ, ನಿಮ್ಮ ಕಣ್ಣು ಮುಂದಗಡೆನ ಅದನ್ನು ತೋರಿಸ್ತು. ಅವು ಎಷ್ಟು ಮರಿ ಒಡ್ದವು, ಅವು ಹತ್ಯಾವ ಇಲ್ಲೋ, ಸಕ್ಸಸ್ ಐತೋ ಇಲ್ಲೋ, 100% ಸಕ್ಸಸ್ ಐತ್ರಿ. ಅದನ್ನು ಮಾಡಿಬಿಟ್ಟು ಆ ವಿಡಿಯೋ ಮಾಡೀನಿ. ಆ ವಿಡಿಯೋ ನೋಡಬೇಕಂದ್ರೆ ಡಿಸ್ಕ್ರಿಪ್ಷನ್ದಾಗ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ನೋಡ್ರಿ. ಇದು ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗತೈತಿ ಅದು ಮರಿ ಒಡಿದೈತೋ ಇಲ್ಲೋ, ಹಚ್ಚಿದ ಕಬ್ಬು ಲಾವಣಿ ಆಗ್ತೈತೋ ಇಲ್ಲೋ. ಬರ್ರಿ ನಿಮಗೆ ಆ ಗ್ರೌಂಡ್ದಾಗ ಅಲ್ಲಿ ಹೊಲದಾಗ ತೋರಿಸ್ತೇನೆ ರೀ, ಹೋಗಣ್ರಿ. ಫ್ರೆಂಡ್ಸ್, ಇದು ಡೈರೆಕ್ಟ್ ಲಾವಣಿ ಮಾಡಿದ ಕಬ್ಬು ರೀ. ಇದು ಮರಿನೂ ಒಡೆಯಾಗತೈತಿ, ಎಲ್ಲ ಮರಿನೂ ಒಡೆದೈತಿ. ಇದ್ರಾಗೇನು ಗರಿಗಿರಿ ಒಣಗಿದಕ್ಕೆ ನಿಮ್ಗೆ ಕಾಣೋದಿಲ್ರಿ. ಇದು ಪುರುಪಿಗಾಗಿ ನಿಮ್ಗೆ ತೋರಿಸಾತನು, ಇದು ಡೈರೆಕ್ಟ್ ಲಾವಣಿ ಮಾಡಿದ ಕಬ್ಬು. ಇದು ಕಿತ್ತು ತೆಗೆದು ಹಚ್ಚಿದ ತರು ನೋಡ್ರಿ. ಇದು ನಾಟಿದ್ದ ನಿಮ್ಗೆ ಹೆಂಗೆ ಗೊತ್ತಾಗಬೇಕಂದ್ರೆ ಸರ್, ಇದೆಲ್ಲ ನೋಡಿದೆ ಎಲ್ಲಿ ಒಣಗ್ಯಾವು, ಇವೆಲ್ಲ ಚೊಕ್ಕ. ಇದು ತೆಗೆದು ಹಚ್ಚಿದ್ರೆ ನಾನು ಇದಕ್ಕೆ ಮರಿ ಎಷ್ಟು ಹೊಡೆದವ್ರಿ, 1, 2, 3. ಇದು ಹಚ್ಚಿದ ಹಿಡ್ಕೊಂಡು 4, ಇದೊಂದು 5, ಇದು ಸಣ್ಣದು ಇಲ್ಲೊಂದು 5, ಇದೊಂದು 6, ಇದೊಂದು 7. 7 ಮರಿ ಹೊಡೆದೈತಿ ರೀ ಸರ್ ಇದು ತೆಗೆದು ಹಚ್ಚಿದ್ದ. ಎಲ್ಲ ಕಡೆ 7, 8, 10, 11 ಮರಿ ಇದಾವ್ರಿ. ಈಗ ಇಲ್ಲಿ ನೋಡ್ರಿ, 6, 7 ಮರಿ ಇದಾವೆ. ಎಲ್ಲ ಕಡೆ 5, 6, 8, 10, 11 ತನಕ ಮರಿ ಇದಾವ ರೀ. ಇನ್ನೊಂದು ಪ್ರೂಫ್ ತೋರಿಸ್ತೀನಿ, ಬಿಲ್ಕುಲ್ ಪ್ರೂಫ್ ನಿಮಗೆ ಕ್ಲಿಯರ್ ಆಗೋದು. ಇನ್ನೂ ಕೆಲಸನೂ ಮಾಡ್ಕೊಂಡಿಲ್ಲ, ನನಗೆ ಟೈಮ್ ಸಿಗಲಾರ್ಕೆ ಕಾವಲಿನೂ ಮಾಡಿಲ್ಲ ಅದನ್ನು. ಆವಾಗ ಕಿತ್ತು ತೆಗ್ದೇನು ಹಚ್ಚೇನಲೇ. ಅದು ಇದೇ ಕಬ್ಬು ರೀ ನೋಡ್ರಿ ಫ್ರೆಂಡ್ಸ್, 100% ಮರಿ ಒಡ್ಯಾಕ ಬೇಕು, ಅದು ಲಾವಣಿ ಆಗಾಕ ಬೇಕು. ಲಾವಣಿ ಮಾಡಿದ ಕಬ್ಬ ಹಿಡ್ಕೊಂಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ತೋರಿಸ್ತೀನಿ ನಿಮಗೆ, 1, 2, 3, 4, 5, 6, 7, 8, 9, 10 ನೋಡಿದ್ರಿ ಫ್ರೆಂಡ್ಸ್. ಲಾಸ್ಟ್ 10, 11 ತನಕ ಮರಿ ಇದಾವ್ರಿ. ಎಷ್ಟ್ರಿ, 6, 8, 10, 11 ಮರಿ ಚಾಲು ಆಗೈತ್ರಿ ನೋಡ್ರಿ ಫ್ರೆಂಡ್ಸ್. ಈಗ ಕಸಕ್ಕೆ ಬಂದೈತಿ, 60-70 ದಿವಸ ಅಂತ ಆಗೇ ಹೋಯಿತು. ಕಸಕ್ಕೆ ಬಂದು ಒಂದು ಕಸ ತೆಗಿಸ್ಬೇಕಾಗ್ರಿ, ಫಸ್ಟ್ ಕ್ಲಾಸ್ ಐತ್ರಿ. ಕಸ ತೆಗಿಸ್ತೇನೆ ಇದನ್ನು ವೀಕ್ಷಕರೆ, ಏನೂ ಪ್ರಾಬ್ಲಮ್ ಇಲ್ಲ. ನೀವು ತೆಗೆದು ಕೇಸಿಂದ ಹಚ್ಚಬಹುದು, ಸೇಮ್ ತರೋ ಹಚ್ಚಿದಂಗೆ. ಯಾ ಹಚ್ಚುವತ್ತೆ ಏನು ಮಾಡಬೇಕ್ರಿ, ನೀರು ಹಾಸ್ಕೋತಾನೆ ಎಲ್ಲಿ ದಾಟೈತೆ ಅದನ್ನು ತೆಗೆದು ಕರೆಕ್ಟಾಗಿ ಹೋಗಿ ತುರುಕಿರಿ ಅಂದ್ರೆ ಮುಂದಿನ ನೀರಿಗೆ ಏನು ಕೂಡ ಅದು ಲಾವಣೆ ಆಗಿಬಿಡ್ದತ್ರಿ. ಸರಿ ಸಮ ಎಲ್ಲದ್ರ ಜೋಡಿ ಬಂದುಬಿಡ್ದತ್ರಿ, ಕಸ ಒಂದು ಬಂದತ್ರಿ. ಈಗ ಕಸ ತೆಗಿಸ್ತು ವೀಕ್ಷಕರು ನೋಡಿದ್ರಲ್ಲ ಪುರುಪ್ಕೆ ಸಾತ್ ಫ್ರೆಂಡ್ಸ್. ಅದಕ್ಕೆ ಇನ್ನೂ ಟೈಮ್ ಐತ್ರಿ, ಇನ್ನೂ ಮರಿ ಹೊಡಿದೈತ್ರಿ, ಇನ್ನೂ ಮರಿ ಹೆಚ್ಚಿನ ಸಂಖ್ಯೆದಾಗ ರಗಡು ಹೊಡಿದೈತ್ರಿ. ಆದರೆ ನನಗೆ ಅನುಭವ ಪ್ರಕಾರ 10-14 ಲಾಟಪ್ ಅದ್ರ ಮ್ಯಾಲೆ ಬಂದದ್ದು ಎಲ್ಲ ರೀ. ಪಕ್ಕ ಸಣ್ಣ ಆಗ್ತಾವೆ, ಒಳಗೆ ಸಿಕ್ಕಾಕೋತಾವೆ, ಸತ್ತು ಹೋಗ್ತಾವೆ ನನಗೆ ತಿಳಿದ ಪ್ರಕಾರ. ಪ್ಲೀಸ್ ಫ್ರೆಂಡ್ಸ್, ಏನಾರು ಇದ್ರೆ ನನಗೆ ಕಮೆಂಟ್ ಮಾಡಿರಿ, ನನಗೂ ತಿಳಿಸ್ರಿ. ಇದನ್ನು ನೋಡಿದ್ರಲ್ಲ ತೆಗೆದು ಕಬ್ಬ ಹಚ್ಚರ ಲಾವಣಿ ಆಗ್ತೈತ್ರಿ. ಜೈ ಹಿಂದ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.